ನಮಸ್ಕಾರ, ನಾನು ಪದ್ಮಜಾ ಜ್ಯೋತಿಷಿ. ಜ್ಯೋತಿಷ್ಯ ವಾಸ್ತು ಆರೋಗ್ಯ ಸೌಂದರ್ಯ ಸಲಹೆಗಳು. ಜ್ಯೋತಿಷ್ಯದ ವಿಷಯ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಗ್ರಹವು. ಸ್ವರಭಾನು ಒಬ್ಬ ದೈತ್ಯನಾಗಿದ್ದಾನೆ. ಆದರೆ ಈ ದೈತ್ಯನಿಂದ ಬ್ರಹ್ಮ ಎರಡು ಗ್ರಹಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅವು ರಾಹು ಮತ್ತು ಕೇತು ಗ್ರಹವು. ದೈತ್ಯನಾದ ಈ ಸ್ವರಭಾನು ಸಿಂಹಿಕ ಮತ್ತು ವಿಪ್ರಚಿತ್ತನ ಮಗನಾಗಿ ಹುಟ್ಟಿದ್ದಾನೆ. ಇವನು ಮಹಾಪರಾಕ್ರಮಿ ಮತ್ತು ದೈತ್ಯರ ನಾಯಕನಾಗಿ ಶುಕ್ರಾಚಾರ್ಯರ ಶಿಷ್ಯನಾಗಿದ್ದಾನೆ. ರಾಹುಕೇತುಗಳು ಗ್ರಹಗಳಾಗಿ ಹೇಗೆ ಈ ಸೌರಮಂಡಲಕ್ಕೆ ಸೇರಿವೆ ಅನ್ನುವುದಕ್ಕೆ ಪುರಾಣಗಳ ಆಧಾರದಿಂದ ಸಂಕ್ಷಿಪ್ತವಾಗಿ ಒಂದು ಕಥೆ. ಸಮುದ್ರ ಮಂಥನ ಕಾಲದಲ್ಲಿ ಅಮೃತವನ್ನು ಮೋಸದಿಂದ ಗೊತ್ತಾಗದೆ ಮೋಹಿನಿ ಅಂದರೆ ಶ್ರೀ ಮಹಾವಿಷ್ಣುವಿನ ಅವತಾರ, ಈ ಮೋಹಿನಿಯಿಂದ ತೆಗೆದುಕೊಂಡು ಕುಡಿಯುವಾಗ ಸೂರ್ಯಚಂದ್ರರು ಅದನ್ನು ನೋಡಿ ಮೋಹಿನಿಗೆ ಹೇಳಿರ್ತಾರೆ. ಮೋಹಿನಿ ತಕ್ಷಣವೇ ವಿಷ್ಣುವಿನ ಅವತಾರದಲ್ಲಿ ಬಂದು ಸುದರ್ಶನ ಚಕ್ರದಿಂದ ಶಿರಚ್ಛೇದನ ಮಾಡಿದರು. ಅಮೃತ ಗಂಟಲಿನಲ್ಲಿ ಇಳಿಯುತ್ತಿತ್ತು. ಶಿರಚ್ಛೇದನದ ಕಾಲದಲ್ಲಿ ಅಮೃತವು ಹೊಟ್ಟೆಗೆ ಸೇರಿ ಇರಲಿಲ್ಲ, ರುಂಡಮುಂಡಗಳಿಗೆ ಮಾತ್ರ ಸ್ಪರ್ಶವಾಗಿತ್ತು. ಅದರಿಂದ ಸ್ವರಭಾನುಗೆ ಮರಣವಾದರೂ ಅವನ ರುಂಡಮುಂಡಗಳಿಗೆ ಮರಣವಿಲ್ಲದಾಯಿತು. ಶಿರಚ್ಛೇದನ ಕಾಲದಲ್ಲಿ ಅಮೃತವು ಹೊರಗೆ ಚೆಲ್ಲದೆ ಅವನ ಹೊಟ್ಟೆಯೊಳಗೆ ಇಳಿದರೆ ಸ್ವರಭಾನು ಮೊದಲಿನಂತೆ ಬದುಕಿ ಉಳಿಯುತ್ತಿತ್ತು. ಆದರೆ ರುಂಡಮುಂಡಗಳಿಗೆ ಅಮೃತ ಸ್ಪರ್ಶ ಮಾತ್ರದಿಂದಲೇ ಇವುಗಳಿಗೆ ಮರಣ ಇಲ್ಲವಾಯಿತು. ಮುಂದೆ ರುಂಡಕ್ಕೆ ರಾಹುವೆಂದು ಮತ್ತು ಮುಂಡಭಾಗಕ್ಕೆ ಕೇತುವೆಂದು ನಾಮಕರಣವಾಯಿತು. ಬ್ರಹ್ಮದೇವರು ಈ ರುಂಡದ ಭಾಗಕ್ಕೆ ಸರ್ಪದ ದೇಹವನ್ನು ಸೃಷ್ಟಿಸಿ ಸೇರಿಸಿದನು. ಮುಂಡದ ಭಾಗಕ್ಕೆ ಸರ್ಪದ ತಲೆಯನ್ನು ಸೃಷ್ಟಿಸಿ ಸೇರಿಸಿ ಅವರಿಗೆ ಭೌತಿಕ ಶರೀರವನ್ನು ನೀಡಿ ಅವರಿಗೆ ದೇವತೆಗಳ ಸ್ಥಾನಮಾನಗಳನ್ನು ನೀಡಿ ಗ್ರಹಗಳನ್ನಾಗಿ ಮಾಡಿ ಸೌರಮಂಡಲದಲ್ಲಿ ಅಧಿಕಾರ ನೀಡಿದ್ದರು. ಇನ್ನು ವಾಸ್ತು ವಿಷಯ. ವಾಸ್ತುಶಾಸ್ತ್ರದಲ್ಲಿ ನೈಋತ್ಯ ದಿಕ್ಕು. ಈ ದಿಕ್ಕುನಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಗ್ರಹವನ್ನು ಆಧಿಪತ್ಯವನ್ನಾಗಿ ನೀಡಿದ್ದಾರೆ. ವಾಸ್ತುಶಾಸ್ತ್ರದಲ್ಲಿ ನೈಋತ್ಯ ದಿಕ್ಕಿನ ದಿಕ್ಪಾಲಕ ನಿರುತಿ, ಇವನು ಒಬ್ಬ ರಾಕ್ಷಸ. ನೈಋತ್ಯ ದಿಕ್ಕು ಈಶಾನ್ಯದ ವಿರುದ್ಧ ದಿಕ್ಕು. ಯಾವ ಕಾರಣಕ್ಕೂ ಈ ದಿಕ್ಕುಗೆ ಬಾಗಿಲಿಡಬಾರದು. ನೈಋತ್ಯದ ಭಾಗ ಹೆಚ್ಚು ತಗ್ಗಾಗಿದ್ದರೆ ಗಂಡಸರಿಗೆ ಚರ್ಮರೋಗ ದುರ್ಮರಣ ಉಂಟಾಗುತ್ತದೆ. ಇನ್ನು ಆರೋಗ್ಯದ ವಿಷಯ. ಕಬ್ಬಿನ ಹಾಲು. ಒಂದು ಲೋಟ ಕಬ್ಬಿನ ಹಾಲು ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಇರುವ ನಿಸಕ್ತಿ ದೂರವಾಗುತ್ತದೆ. ಈ ಕಬ್ಬಿನ ರಸದಲ್ಲಿ ಶುದ್ಧ ಸಕ್ಕರೆ ಮತ್ತು ಹೆಚ್ಚು ಗ್ಲೂಕೋಸ್ ಇದ್ದಾವೆ. ನಮ್ಮ ದೇಹದ ಸ್ನಾಯುಗಳಿಗೆ ಇದರಲ್ಲಿ ಇರುವ ಗ್ಲೂಕೋಸ್ ಉಪಯುಕ್ತವಾಗಿರುತ್ತದೆ. ಆದ್ದರಿಂದ ದೇಹ ನಿಸಕ್ತಿ ಇರುವಾಗ ಇದನ್ನು ಕುಡಿಯುವುದರಿಂದ ತಕ್ಷಣ ನಿಸಕ್ತಿ ಕಡಿಮೆಯಾಗುತ್ತದೆ, ದೇಹದಲ್ಲಿ ಶಕ್ತಿಯನ್ನು ವೃದ್ಧಿಸುತ್ತದೆ. ಜಾಂಡೀಸ್ಗೆ ಕಬ್ಬಿನ ಹಾಲು ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ, ಐರನ್, ಪೊಟ್ಯಾಸಿಯಂ, ಮ್ಯಾಂಗನೀಸ್, ಮೆಗ್ನೀಷಿಯಂ ಅಂತ ಖನಿಜಾಂಶಗಳು ಹೆಚ್ಚಾಗಿರುವುದರಿಂದ ಕ್ಯಾನ್ಸರ್ ತಡೆಗಟ್ಟುವ ಸಾಮರ್ಥ್ಯ ಹೆಚ್ಚಿರುತ್ತದೆ. ಕಬ್ಬಿನ ರಸದ ಜೊತೆ ನಿಂಬೆ ಶುಂಠಿ ರಸ ಅಥವಾ ಎಳನೀರು ಬೆರೆಸಿ ಸೇವಿಸಿದರೆ ತುಂಬ ಉತ್ತಮ. ಸೌಂದರ್ಯದ ವಿಷಯ. ಕಬ್ಬಿನ ರಸದಲ್ಲಿ ನಿಂಬೆ ರಸ ಬೆರೆಸಿ ಇದನ್ನು ಮುಖಕ್ಕೆ ಹಚ್ಚಿ 5 ನಿಮಿಷದ ನಂತರ ಮುಖ ತೊಳೆದರೆ ಮುಖ ತಾಜಾವಾಗಿರುತ್ತದೆ ಮತ್ತು ಮುಖದಲ್ಲಿರುವ ಕಲೆಗಳು ಹೋಗಿ ಮುಖ ಸೌಂದರ್ಯ ಹೆಚ್ಚುತ್ತದೆ.
ಮುಂದುವರಿಯುತ್ತದೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ವಿಷಯ ಸ್ನೇಹಿತರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಬೆಲ್ ಚಿಹ್ನೆ ಇರುತ್ತದೆ, ಅದನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನಿಂದ ಹೊಸ ವಿಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣವೇ ನಿಮಗೆ ಮೆಸೇಜ್ ಬರುತ್ತದೆ. ಧನ್ಯವಾದಗಳು. ಮುಂದುವರಿಯುತ್ತದೆ.